ಎಲ್ಲರಿಗೂ ನಮಸ್ತೆ. ನಾನು ಡಾಕ್ಟರ್ ಶಾಲಿನಿ, ನಿಮ್ಮ ಮಕ್ಕಳ ತಜ್ಞೆ. ಲಾಸ್ಟ್ ಒಂದು ಕಳೆದ ಎರಡು ವಾರದಿಂದ ಸೀಸನ್ ತುಂಬಾನೇ ಚೇಂಜ್ ಆಗಿದೆ. ಆಲ್ಮೋಸ್ಟ್ ನಾವು ದಿನಕ್ಕೆ ಒಂದು 90-100 ಮಕ್ಕಳನ್ನ ನೋಡಿದ್ರೆ ಆಲ್ಮೋಸ್ಟ್ 70-80 ಜನ ಮಕ್ಕಳು ಕೆಮ್ಮು ನೆಗಡಿಯಿಂದಾನೇ ಬಳಲ್ತಾ ಇದ್ದಾರೆ. ಮತ್ತೆ ಇದರ ಜೊತೆಗೆ ಎಷ್ಟೊಂದು ಎಸ್ಪೆಷಲಿ ಎಳೆ ಮಕ್ಕಳಿದ್ದಾಗ ನಿದ್ದೆ ಡಿಸ್ಟರ್ಬ್ ಆಗ್ತಾ ಇದೆ, ಊಟ ಮಾಡ್ತಾ ಇಲ್ಲ, ಇನ್ನಿತರ ಸಮಸ್ಯೆಗಳನ್ನು ಕೂಡ ತುಂಬಾ ಪೋಷಕರು ಫೇಸ್ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ಕೆಲವೊಂದು ಹೋಮ್ ಟಿಪ್ಸ್ ಅಥವಾ ಹೋಮ್ ರೆಮಿಡೀಸ್ ನಾವೇನೆಲ್ಲ ಈ ಒಂದು ಮಕ್ಕಳ ಸಿಂಪ್ಟಮ್ಸ್ ಅನ್ನು ಕಡಿಮೆ ಮಾಡಲಿಕ್ಕೆ ಮಾಡಬಹುದು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡೋಣ. ಈ ವಿಡಿಯೋದಲ್ಲಿ ಮೇನ್ಲಿ ನಾನು ಎರಡು ವಿಷಯದ ಬಗ್ಗೆ ಮಾತಾಡ್ತೀನಿ. ಮೊದಲನೇದು, ಮನೆಯಲ್ಲಿಯೇ ನಾವು ಅವೈಲಬಲ್ ಮಾಡ್ಕೊಳ್ಳಬಹುದಾದಂತಹ ಕೆಲವೊಂದು ಸಿಂಪಲ್ ಆದಂತಹ ಉಪಕರಣಗಳಿಂದ ಯಾವ ರೀತಿ ಮಕ್ಕಳಿಗೆ ಕೆಮ್ಮು ನೆಗಡಿಯಿಂದ ರಿಲೀಫ್ ಕೊಡಬಹುದು, ಮತ್ತು ಎರಡನೆಯದಾಗಿ ನೈಸರ್ಗಿಕವಾಗಿ ನಮ್ಮ ಮನೆಯಲ್ಲಿಯೇ ಅವೈಲಬಲ್ ಇರುವಂತಹ ಕೆಲವೊಂದು ಆಹಾರಗಳನ್ನು ಯೂಸ್ ಮಾಡಿಕೊಂಡು ಮಕ್ಕಳಿಗೆ ಕೆಮ್ಮು ನೆಗಡಿಯಿಂದ ಯಾವ ರೀತಿ ರಿಲೀಫ್ ಕೊಡೋದು ಅನ್ನೋದ್ರ ಬಗ್ಗೆ ಮಾತಾಡ್ತೀನಿ. ಈ ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ಮಕ್ಕಳ ತಜ್ಞಾಗಿ ಕೆಲವೊಂದು ಅಡ್ವೈಸ್ ಅನ್ನು ನಾನು ನಿಮಗೆ ಕೊಡಬೇಕು ಅಂತ ಹೇಳಿದ್ರೆ, ಟು ವ್ಯಾಕ್ಸಿನೇಷನ್ ಅಥವಾ ಲಸಿಕರಣ ಕಂಪ್ಲೀಟ್ ಆಗಿಲ್ಲ ಅಂದ್ರೆ ದಯವಿಟ್ಟು ಕಂಪ್ಲೀಟ್ ಮಾಡಿಸಿ. ಸೊ ನಾನು ಅಬ್ಸರ್ವ್ ಮಾಡಿರುವಂತೆ ಯಾವ ಮಕ್ಕಳಿಗೆ ಜಾಸ್ತಿ ಲಸಿಕರಣ ಹಾಕ್ಸೇ ಇಲ್ಲ ಅಥವಾ ಇನ್ಕಂಪ್ಲೀಟ್ ಆಗಿರುತ್ತೆ ಆ ಮಕ್ಕಳಿಗೆ ನಿಮೋನಿಯಾ ಆಗುವಂತಹ ಪಾಸಿಬಿಲಿಟಿ ಜಾಸ್ತಿ, ಮತ್ತೆ ಹೆಚ್ಚು ದಿನ ಹಾಸ್ಪಿಟಲ್ ಇರುವಂತದ್ದು ಮತ್ತೆ ಆಕ್ಸಿಜನ್ನ ಅವಶ್ಯಕತೆ ಬರುವಂತದ್ದು ಕೂಡ ಜಾಸ್ತಿ ಆಗಿರುತ್ತೆ. ಯಾವಾಗ ಮಕ್ಕಳಿಗೆ ಕೆಮ್ಮು ನೆಗಡಿ ಜೊತೆ ತುಂಬಾ ಜೋರಾಗಿ ಜ್ವರ ಬರ್ತಾ ಇದೆ ಅಥವಾ ಉಸಿರಾಡ್ಲಿಕ್ಕೆ ಮಕ್ಕಳಿಗೆ ತೊಂದರೆ ಆಗ್ತಾ ಇದೆ, ಮಕ್ಕಳು ಜೋರ್ ಜೋರಾಗಿ ಉಸಿರಾಡ್ತಾ ಇದ್ದಾರೆ, ಮತ್ತೆ ಮಕ್ಕಳು ಹಾಲು ಕುಡಿಯೋದನ್ನ ಕಡಿಮೆ ಮಾಡಿದ್ದಾರೆ, ಮತ್ತು ಮಕ್ಕಳು ಯಾವಾಗ್ಲೂ ಡಲ್ ಆಗಿದ್ದಾರೆ, ಮತ್ತೆ ಯುರಿನ್ ಹೋಗೋದನ್ನ ಕಡಿಮೆ ಮಾಡಿದ್ದಾರೆ, ಈ ರೀತಿ ಯಾವುದೇ ಸಿಂಪ್ಟಮ್ಸ್ ಅನ್ನು ನಿಮಗೆ ಯಾವುದೇ ಸಿಂಪ್ಟಮ್ಸ್ ಕೂಡ ನಿಮ್ಮ ಮಕ್ಕಳಲ್ಲಿದ್ರೆ, ಎಸ್ಪೆಷಲಿ ಒಂದು ವರ್ಷಕ್ಕಿಂತ ಒಳಗಿನ ಮಕ್ಕಳಲ್ಲಿದ್ರೆ ದಯವಿಟ್ಟು ಇಮಿಡಿಯೇಟ್ ಆಗಿ ಮಕ್ಕಳ ಡಾಕ್ಟರ್ಗೆ ಭೇಟಿ ಮಾಡೋದು ಬಹಳ ಇಂಪಾರ್ಟೆಂಟ್ ಇರುತ್ತೆ. ಫಸ್ಟ್ ನಾನು ಮಕ್ಕಳಿಗೆ ಕೋಲ್ಡ್ ರೆಮಿಡೀಸ್ ಬಗ್ಗೆ ಮಾತಾಡ್ತೀನಿ. ತುಂಬಾ ಎಳೆ ಮಕ್ಕಳಿದ್ದಾರೆ, ಒಂದು 6 ತಿಂಗಳಿಗಿಂತ ಒಳಗಿನ ಮಕ್ಕಳಿದ್ದಾರೆ ಅಂತ ಹೇಳಿದ್ರೆ 3 ಟಿಪ್ಸ್ ಅನ್ನು ನೀವು ಫಾಲೋ ಮಾಡಬಹುದು. ಮೊದಲನೇದಾಗಿ, ನಾರ್ಮಲ್ ಸಲೈನ್ ಡ್ರಾಪ್ಸ್ ಸಿಗುತ್ತೆ, ನೇಸೋ ಕ್ಲಿಯರ್ ಆಗಿರ್ಬೋದು, ಈಸ್ ನೋಸ್ ಆಗಿರ್ಬೋದು, ಈ ರೀತಿಯಾದಂತಹ ನಾರ್ಮಲ್ ಸಲೈನ್ ಡ್ರಾಪ್ಸ್ ಗಳು ಅವೈಲಬಲ್ ಇದೆ. ಇದನ್ನು ನೀವು ಮಕ್ಕಳ ಮೂಗಿಗೆ 2-3 ಎರಡೂ ಹಾಕ್ಬೋದು. ಈ ನಾರ್ಮಲ್ ಸಲೈನ್ ಅನ್ನೋದು ಏನ್ ಮಾಡುತ್ತೆ ಅಂತ ಹೇಳಿದ್ರೆ, ಒಂದು ಗಟ್ಟಿಯಾಗಿ ಕೂತಿರುವಂತಹ ಸಿಂಬಳವನ್ನ ಲೂಸ್ ಮಾಡೋದ್ರಿಂದ, ಸೊ ಮಕ್ಕಳಿಗೆ ಮೂಗು ಕಟ್ಟಿದ್ರೆ ಅದರಿಂದ ರಿಲೀಫ್ ಸಿಗುತ್ತೆ. ಸೊ ಕೆಲವೊಂದ್ಸರಿ ತುಂಬಾ ಥಿಕ್ ಮ್ಯೂಕಸ್ ಇರುತ್ತೆ, ಅದು ಯೂಶಲಿ ನಾರ್ಮಲ್ ಸಲೈನ್ ಡ್ರಾಪ್ಸ್ ಹಾಕಿದ್ರೂ ಕೂಡ ಹೊರಗ್ ಬರೋದಿಲ್ಲ, ಅವಾಗ ಈ ರೀತಿ ಸಕ್ಷನ್ ಬಲ್ಬ್ ಅನ್ನೋದು ಸಿಗುತ್ತೆ, ಅದರ ವಿಡಿಯೋ ಸಿಕ್ಕಿದ್ರೆ ನಾನು ಡೆಫಿನೆಟ್ಲಿ ಆಡ್ ಮಾಡ್ತೀನಿ. ಸೊ ಆ ಒಂದು ಸಕ್ಷನ್ ಬಲ್ಬಿನ ಮುಖಾಂತರ ಕೂಡ ನೀವು ಈಸಿಯಾಗಿ ಆ ಮ್ಯೂಕಸ್ ಅನ್ನ ಹೊರಗೆ ತೆಗೆದ್ಬಹುದು. ಯೂಶಲಿ ಸಣ್ಣ ಮಕ್ಕಳಿದ್ದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಅವರ ಮೂಗು ಕಟ್ಕೊಂಡಾಗ ಅವ್ರಿಗೆ ಹಾಲು ಕುಡಿಲಿಕ್ಕೆ ಪ್ರಾಬ್ಲಮ್ ಆಗುತ್ತೆ, ತುಂಬಾ ಕಿರಿಕಿರಿ ಮಾಡ್ತಾರೆ, ತುಂಬಾ ರೆಸ್ಟ್ಲೆಸ್ ಆಗ್ಬಿಡ್ತಾರೆ. ಸೊ ಆ ಟೈಮಲ್ಲಿ ನೀವು ನಾರ್ಮಲ್ ಸಲೈನ್ ಡ್ರಾಪ್ಸ್ ಮತ್ತೆ ಈ ಒಂದು ಸಕ್ಷನ್ ಬಲ್ಬಿನ ಮುಖಾಂತರ ನೀವು ಕಟ್ಟಿದ ಮೂಗಿಗೆ ಈಸಿಯಾಗಿ ರಿಲೀಫ್ ಕೊಡಬಹುದು. ನಾರ್ಮಲ್ ಸಲೈನ್ ಡ್ರಾಪ್ಸ್ ತುಂಬಾನೇ ಸೇಫ್ ಆಗಿರುತ್ತೆ, ಎವ್ರಿ 4 ಗಂಟೆ ಅಥವಾ 6 ಗಂಟೆಗೆ ಒಂದ್ಸರಿ ನೀವು ಇದನ್ನ ಯೂಸ್ ಮಾಡಬಹುದು. ಮತ್ತು ಇದರ ಜೊತೆಗೆ ನೀವು ವಾರ್ಮ್ ಆಯಿಲ್ ಮಸಾಜ್ ಮತ್ತೆ ವಾರ್ಮ್ ವಾಟರ್ ಬಾತ್, ಅಂದ್ರೆ ಸ್ವಲ್ಪ ಬೆಚ್ಚಗಿನ ಎಣ್ಣೆಯಲ್ಲಿ ಮಕ್ಕಳಿಗೆ ಮೈಯೆಲ್ಲ ತುಂಬಾ ಚೆನ್ನಾಗಿ ಮಸಾಜ್ ಮಾಡೋದ್ರಿಂದ, ಎಸ್ಪೆಷಲಿ ಎದೆ ಭಾಗ, ಬ್ಯಾಕಿನ ಭಾಗವನ್ನು ಚೆನ್ನಾಗಿ ಮಸಾಜ್ ಮಾಡೋದ್ರಿಂದ ಅವರಿಗೆ ಒಂಥರ ಚೆಸ್ಟ್ ಕಂಜೆಷನ್ ಏನಂತಿರುತ್ತೆ ಅದು ಕೂಡ ಸ್ವಲ್ಪ ಸ್ವಲ್ಪ ರಿಲೀಫ್ ಆಗುತ್ತೆ. ಇದಾದ್ಮೇಲೆ ನೀವು ಚೆನ್ನಾಗಿ ಸ್ವಲ್ಪ ಉಗುರು ಬೆಚ್ಚಗಿನ ನೀರಲ್ಲಿ ಮಕ್ಕಳಿಗೆ ಸ್ನಾನವನ್ನು ಮಾಡಿಸಬಹುದು. ಎಷ್ಟೊಂದ್ಸಲ ಪೇರೆಂಟ್ಸ್ ಕೇಳ್ತಾರೆ ಮಕ್ಕಳಿಗೆ ಯೂಶಲಿ ಕೆಮ್ಮು ನೆಗಡಿ ಬಂದಾಗ ಸ್ನಾನ ಮಾಡಿಸ್ಬೇಕಾ ಮಾಡಿಸಬಾರ್ದಂತ. ಸ್ವಲ್ಪ ಸ್ವಲ್ಪ ಕೆಮ್ಮು ನೆಗಡಿ ಇದೆ, ಜಾಸ್ತಿ ಜೋರಾಗಿ ಜ್ವರ ಇಲ್ಲ ಅಥವಾ ಮಕ್ಕಳು ತುಂಬಾ ಸುಸ್ತೇನಾಗಿಲ್ಲ ಅಂತ ಹೇಳಿದ್ರೆ ಡೆಫಿನೆಟ್ಲಿ ನೀವು ಮಕ್ಕಳಿಗೆ ಸ್ನಾನ ಮಾಡಿಸಬಹುದು. ಈ ರೀತಿ ಆಯಿಲ್ ಮಸಾಜ್ ಮಾಡಿ ಮಕ್ಕಳಿಗೆ ಸ್ನಾನ ಮಾಡಿಸೋದ್ರಿಂದನೂ ಕೂಡ ಮಕ್ಕಳಿಗೆ ರಿಲೀಫ್ ಫೀಲ್ ಆಗುತ್ತೆ. ಯಾವ ರೀತಿ ನಮಗೂ ಕೂಡ ಕೆಮ್ಮು ನೆಗಡಿ ಎಲ್ಲ ಬಂತಂದ್ರೆ ತುಂಬಾ ಶರೀರ ಎಲ್ಲ ಅನ್ಎಸಿ ಆಗುತ್ತೆ, ಸ್ವಲ್ಪ ಒಂದು ಪೂರ ತಲೆಯೆಲ್ಲ ಭಾರ ಬರತ್ತರ ಇರುತ್ತೆ, ಶರೀರ ಎಲ್ಲ ಭಾರ ಬರತ್ತರ ಇರುತ್ತೆ, ಅದೇ ರೀತಿ ಕೂಡ ಮಕ್ಕಳಿಗೂ ಫೀಲ್ ಆಗುತ್ತೆ. ಅವ್ರು ಇದನ್ನ ಹೆಂಗ್ ಎಕ್ಸ್ಪ್ರೆಸ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ, ಅವ್ರು ತುಂಬಾ ಕಿರಿಕಿರಿ ಮಾಡ್ತಾರೆ. ಮಸಾಜ್ ಮತ್ತೆ ಈ ತರ ವಾರ್ಮ್ ವಾಟರ್ ಬಾತ್ ಕೊಡೋದ್ರಿಂದನು ಕೂಡ ಮಕ್ಕಳಿಗೆ ರಿಲೀಫ್ ಸಿಗುತ್ತೆ. 3 ತಿಂಗಳು ಮೇಲಿನ ಮಕ್ಕಳಿಗೆ ಬೇಬಿ ವೇಪೋರ್ ಅಂತ ಸಿಗುತ್ತೆ, ಅದನ್ನು ಕೂಡ ಯೂಸ್ ಮಾಡಬಹುದು. ಆದ್ರೆ ದಯವಿಟ್ಟು ವಿಕ್ಸ್ ಅನ್ನು ಯೂಸ್ ಮಾಡಬೇಡಿ, ಅದು 2 ವರ್ಷದ ಮೇಲ್ಪಟ್ಟ ಮಕ್ಕಳಿಗೆ. ಮತ್ತೆ ಯಾವುದೇ ಮಕ್ಕಳಿಗಾದ್ರೂ ಕೂಡ ಮೂಗತ್ರ, ಬಾಯಿ ಹತ್ರ, ಕೈಗೆ ಎಸ್ಪೆಷಲಿ ವಿಕ್ಸ್ ಅನ್ನು ಹಚ್ಚಬೇಡಿ, ಯಾಕೆಂತ ಹೇಳಿದ್ರೆ ಇದರಿಂದ ಅಲರ್ಜಿ ಆಗುವಂತ ಚಾನ್ಸಸ್ ಇರುತ್ತೆ. ಮತ್ತೆ ಕೆಲವೊಂದು ದೊಡ್ಡವರಿಗೆ ಯೂಸ್ ಮಾಡುವಂತಹ ವಿಕ್ಸ್ ಅಲ್ಲಿ ಕ್ಯಾಂಫರ್ ಅಂದ್ರೆ ಕರ್ಪೂರ ಇರೋದ್ರಿಂದ ಮಕ್ಕಳ ಆರೋಗ್ಯದ ಮೇಲೆ ಕೂಡ ತುಂಬಾ ಪ್ರಭಾವ ಬೀರುವಂತ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಬೇಬಿ ವೇಪೋರ್ ಒಬ್ಬನ್ನು 3 ತಿಂಗಳ ಮೇಲೆ ಯೂಸ್ ಮಾಡಬಹುದು, ವಿಕ್ಸ್ ಅನ್ನು 2 ವರ್ಷದ ಮೇಲ್ಪಟ್ಟ ಮಕ್ಕಳಿಗೆ ನೀವು ಯೂಸ್ ಮಾಡಬಹುದು. ಸೊ ನೆಕ್ಸ್ಟ್ ವಿಷಯ ಈ ಕೋಲ್ಡ್ ಗೆ ಸಂಬಂಧಪಟ್ಟಂತೆ ಅಂತ ಹೇಳಿದ್ರೆ, ನೀವು ಸ್ಟೀಮರ್ ಅಂತ ಹೇಳಿದ್ರೆ ನಾರ್ ತರ ಸ್ಟೀಮರ್ ಇದೆ. ಒಂದು ನಾವು ದೊಡ್ಡವರು ಬಿಸಿನೀರಲ್ಲಿ ಹಾಕಿ ಕ್ಯಾಪ್ಸುಲ್ ಅನ್ನ ಹಾಕಿ ತಗೊಳ್ಳುವಂತ ಸ್ಟೀಮರ್, ಇನ್ನೊಂದು ಈ ರೀತಿ ಸ್ಟೀಮರ್ ಮೆಷಿನ್ಸ್ ಗಳು ಅವೈಲಬಲ್ ಇದೆ.
ಸೊ ಯೂಶಲಿ ಸಣ್ಣ ಮಕ್ಕಳಿದ್ದಾಗ ದಯವಿಟ್ಟು ಈ ರೀತಿ ಬಿಸಿನೀರಲ್ಲಿ ಹಾಕುವಂತ ಸ್ಟೀಮ್ ಅನ್ನ ಅವಾಯ್ಡ್ ಮಾಡಿ. ಎಷ್ಟೊಂದ್ ಸರಿ ಮಕ್ಕಳು ಕೈ ಸುಟ್ಕೊಂಡು ಬಂದಿರೋದು, ಈ ರೀತಿ ಅಪಘಾತಗಳಾಗಿರೋದನ್ನು ಕೂಡ ನಾನು ನೋಡಿದ್ದೇನೆ. ಸೊ ಈಸಿ ಆಗಿ ಈ ರೀತಿ ಸೇಫ್ ಆಗಿರುವಂತ ಸೇಫ್ ಆಪ್ಷನ್ ಅಂತ ಹೇಳಿದ್ರೆ ಈ ರೀತಿಯಾದಂತ ಸ್ಟೀಮ್ ಅನ್. ಮತ್ತೆ ಯಾವ್ದರ ಸ್ಟೀಮ್ ಕೊಡಬೇಕು, ನಾರ್ಮಲ್ ಸಲೈನ್ ನ ಒಂದು ಬಾಟಲ್ ಸಿಗುತ್ತೆ ಅದರ ಸ್ಟೀಮ್ ಕೊಡಬಹುದು, ಅಥವಾ ಮನೆಯಲ್ಲಿ ಇರುವಂತಹ ನಾರ್ಮಲ್ ಒಂದು ಕುಡಿಯುವ ನೀರಿನ ಸ್ಟೀಮ್ ಅನ್ನು ಕೂಡ ನೀವು ಮಕ್ಕಳಿಗೆ ಕೊಡಬಹುದು. ಸೊ ತುಂಬಾ ಸಣ್ಣ ಮಕ್ಕಳಿದ್ರೆ ಯೂಶಲಿ ಒಂದು ಕ್ಲೋಸ್ಡ್ ರೂಮ್ ಅಂದ್ರೆ ಎಸ್ಪೆಷಲಿ ಬಾತ್ರೂಮ್ ಅಲ್ಲಿ ಸ್ಟೀಮರ್ ಅನ್ನು ಆನ್ ಮಾಡಿಬಿಟ್ಟು ಆ ರೂಮ್ ತುಂಬಾ ಎಲ್ಲ ಸ್ಟೀಮ್ ತುಂಬಿಕೊಂಡಾಗ ಕೂಡ ಮಕ್ಕಳನ್ನ ಅಲ್ಲಿ ತಗೊಂಡೋಗಿ ಸ್ವಲ್ಪ ಹೊತ್ತು ಕುತ್ಕೊಳ್ಳೋದ್ರಿಂದನೂ ಕೂಡ ಮಕ್ಕಳಿಗೆ ಸ್ಟೀಮ್ ಅನ್ನೋದು ಸಿಗುತ್ತೆ, ಅಥವಾ ತುಂಬಾ ದೂರದಿಂದನೂ ಕೂಡ ಮಕ್ಕಳಿಗೆ ಸ್ಟೀಮ್ ಅನ್ನು ಕೊಡಬಹುದು. ಸೊ ಆದ್ರೆ ದಯವಿಟ್ಟು ಸೇಫ್ಟಿ ಮೆಷರ್ಸ್ ಅನ್ನು ತಗೊಳ್ಳಿಕ್ಕೆ ಪ್ರಯತ್ನ ಮಾಡಿ. ದೊಡ್ಡ ಮಕ್ಕಳಾದ್ರೆ ಡೆಫಿನೆಟ್ಲಿ ಈಸಿಯಾಗಿ ಅವರನ್ನ ಕೂಸಿ ದಿನಕ್ಕೆ ಒಂದು 2-3 ಸರಿ ಸ್ಟೀಮ್ ಕೊಡೋದ್ರಿಂದ ಮಕ್ಕಳ ನೇಸಲ್ ಕಂಜೆಷನ್ ಅಂತ ಏನ್ ಕರಿತೀವಿ, ಚೆಸ್ಟ್ ಕಂಜೆಷನ್, ಅದು ಕೂಡ ಸ್ವಲ್ಪ ರಿಲೀಫ್ ಆಗುತ್ತೆ. ನೆಕ್ಸ್ಟ್ ಮೋಸ್ಟ್ ಕಾಮನ್ ಆಗಿ ಕೇಳಿರುವಂತ ಪ್ರಶ್ನೆ, ನಾವು ನೆಬಿಲೈಸರ್ಸ್ ಅನ್ನು ಯೂಸ್ ಮಾಡಬೇಕಾ ಮಾಡಬಾರ್ದಾ, ಮತ್ತೆ ಎಷ್ಟೊಂದ್ ಸರಿ ಓಪಿಡಿಗೆ ಬಂದಾಗ್ಲೂ ಮೇಡಮ್ ನಮ್ಗೆ ಆಫ್ ಕೊಡ್ಲಿಕ್ಕೆ ಔಷಧಿಗಳನ್ನ ಬರ್ಕೊಟ್ರಿ ಅಂತ ಹೇಳ್ತಾರೆ. ಸೊ ಪ್ರೀತಿಯ ಪೋಷಕರೇ, ದಯವಿಟ್ಟು ಎಷ್ಟಾಗುತ್ತೋ ಅಷ್ಟು ಅನ್ಲೆಸ್ ಅಂಟಿಲ್ ನಿಮ್ಗೆ ಮಕ್ಕಳು ಡಾಕ್ಟರ್ನೇ ಬರ್ದ್ ಕೊಟ್ಟಿದ್ದಾರೆ ಈ ತರ ನೆಬಿಲೈಸೇಷನ್ ಮಾಡಿ ಅನ್ನೋವರೆಗೂ ಕೂಡ ಮನೆಯಲ್ಲಿ ಯೂಶುವಲ್ ಆಗಿ ಮತ್ತು ಕ್ಯಾಶುವಲ್ ಆಗಿ ನೆಬಿಲೈಸರ್ ಮೆಷಿನ್ ಗಳನ್ನ ದಯವಿಟ್ಟು ಇಟ್ಕೊಳ್ಬೇಡಿ. ಈ ಕೊರೋನಾ ಬಂದಾಗಿಂದನು ಕೂಡ ಈ ನೆಬಿಲೈಸೇಷನ್ ಮೆಷಿನ್ ಗಳು ತುಂಬಾ ಫೇಮಸ್ ಆಗಿದೆ. ಸೊ ಪ್ರಾಬ್ಲಮ್ ಏನಂತ ಹೇಳಿದ್ರೆ, ಒಂದು ಈ ಮೆಡಿಸಿನ್ಸ್ ಆಸ್ತಲಿನ್ ಆಗಿರ್ಬೋದು ಬಿಡಸನೆಡ್ ಆಗಿರ್ಬೋದು, ಮಕ್ಕಳಲ್ಲಿ ಈ ರೀತಿ ಒಂದು ಗೈಡೆನ್ಸ್ ಇಲ್ದಿರ ಕೊಡೋದು ಅಥವಾ ಅನವಶ್ಯಕವಾಗಿ ಮಕ್ಕಳದ್ದು ಎದೆ ಕಟ್ಕೊಂಡಿದೆ ಅಂದ ತಕ್ಷಣ ಕೊಡುವಂತದ್ದು ಮಕ್ಕಳಿಗೆ ಅಷ್ಟು ಯೂಸು ಇರೋದಿಲ್ಲ ಮತ್ತೆ ಸೇಫು ಇರೋದಿಲ್ಲ. ಎಷ್ಟೊಂದ್ ಸರಿ ನೀವು ಮಕ್ಕಳಿಗೆ ಕಫ ಕಟ್ಟಿದೆ ಅಂತ ಅಂದು ವರಿ ಯಾಕೆ ಮಾಡ್ಕೋತೀರಾ ಅಂತ ಹೇಳಿದ್ರೆ, ಯೂಶಲಿ ಮಕ್ಕಳಿಗೆ ಎದೆ ಇನ್ಫೆಕ್ಷನ್ ಆಗಿದೆಯೋ ಇಲ್ವೋ ಅನ್ನೋಂತರ. ಯೂಶಲಿ ಮಕ್ಕಳಿಗೆ ಗುರುಗುರು ಅಂತ ಸೌಂಡ್ ಬರೋದು ಅಥವಾ ಎದೆ ಕಟ್ಟದಂಗ ಆಗೋದು ಎರಡು ವಿಷಯಕ್ಕಾಗಿರುತ್ತೆ. ಒಂದು ಮೂಗು ಬ್ಲಾಕ್ ಆದಾಗ ಕೂಡ ಎದೆಯಲ್ಲಿಂಗಿನ ಮೂಲಕ ಗಾಳಿ ಸಂಚಾರ ಆಗದೆ ಇರೋದ್ರಿಂದನೂ ಕೂಡ ಮಕ್ಕಳಿಗೆ ತರ ಗುರುಗುರು ಸೌಂಡ್ ಬರೋದು, ಒಂಥರ ಕಫ ಕಟ್ಟಿದಂಗ ಆಗೋದು ಆದ್ರೆ ಆಗುತ್ತೆ. ಮತ್ತೆ ಎರಡನೇ ಕಾರಣ ಯೂಶಲಿ ನಿಮೋನಿಯಾ ಅಂದ್ರೆ ಎದೆಯ ಇನ್ಫೆಕ್ಷನ್ ಆದಾಗ್ಲೂ ಕೂಡ ಈ ರೀತಿ ಮಕ್ಕಳಿಗೆ ಎದೆ ಕಟ್ಕೊಳ್ಳೋದು ಆತರ ಎಲ್ಲ ಆಗುತ್ತೆ. ಸೊ ಯೂಶಲಿ ನಿಮೋನಿಯಾ ಆದಾಗ ಮಕ್ಕಳು ತುಂಬಾ ಆಕ್ಟಿವ್ ಆಗಿರೋದಿಲ್ಲ, ತುಂಬಾ ಅವರಿಗೆ ಉಸಿರಾಡಕ್ಕೆ ತ್ರಾಸಾಗುತ್ತೆ, ಅವರ ಉಸಿರಾಟದ ಗತಿ ಕೂಡ ಹೆಚ್ಚಾಗುತ್ತೆ. ಸೊ ಹಾಗಾಗಿ ಅನ್ನೆಸರಿ ಈ ಒಂದು ನೆಬಿಲೈಸರ್ ಮೆಷಿನ್ ಗಳನ್ನ ಯೂಸ್ ಮಾಡಬೇಡಿ. ಮತ್ತೆ ಎಷ್ಟೊಂದ್ ಸರಿ ನಾವು ಈ ಮಾಸ್ಕ್ ಅನ್ನು ತುಂಬಾ ದಿನ ಇಟ್ಟಿರ್ತೀವಿ, ಇಮಿಡಿಯೇಟ್ ಆಗಿ ಆಫ್ ಕೊಡೋದ್ರಿಂದನೂ ಕೂಡ ಸಾಫ್ಟ್ ಡಸ್ಟ್ ಅದು ಅಕ್ಯುಮುಲೇಟ್ ಆಗಿರುತ್ತೆ, ಇದರಿಂದ ಇನ್ಫ್ಯಾಕ್ಟ್ ಕೆಮ್ಮು ನೆಗಡಿ ಜಾಸ್ತಿ ಆಗುವಂತ ಚಾನ್ಸಸ್ ಇರುತ್ತೆ. ಮತ್ತೆ ಮನೆಯಲ್ಲಿ 2 ಮಕ್ಕಳಿದ್ರೆ ಮಕ್ಕಳಿಗೆ ಇಂಟರ್ಚೇಂಜ್ ಮಾಡೋದ್ರಿಂದನೂ ಕೂಡ ಒಬ್ಬರಿಂದ ಇನ್ನೊಬ್ಬರಿಗೆ ಇನ್ಫೆಕ್ಷನ್ ಸ್ಪ್ರೆಡ್ ಆಗುವಂತ ಚಾನ್ಸಸ್ ಕೂಡ ಇರುತ್ತೆ. ಸೊ ಹಾಗಾಗಿ ದಯವಿಟ್ಟು ಎಷ್ಟಾಗುತ್ತೋ ಅಷ್ಟು ಈ ನೆಬಿಲೈಸೇಷನ್ ಮೆಷಿನ್ ಗಳನ್ನ ಅವಾಯ್ಡ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಮತ್ತೆ ಕೆಮ್ಮಿಗೆ ಸಂಬಂಧಪಟ್ಟಂತೆ ನೀವು ಮಾಡಬಹುದಾದಂತ ಒಂದು ಟಿಪ್ಸ್ ಏನಂತ ಹೇಳಿದ್ರೆ, ಸಾಲ್ಟ್ ವಾಟರ್ ಗಾರ್ಗ್ಲಿಂಗ್ ಅಂದ್ರೆ ಸ್ವಲ್ಪ ಉಗುರು ಬೆಚ್ಚಗಿನ ನೀರಲ್ಲಿ ಉಪ್ಪಿ ನೀರಿಂದ ಬಾಯಿ ಮುಕ್ಕಳಿಸೋದು. ಎಸ್ಪೆಷಲಿ ದೊಡ್ಡ ಮಕ್ಕಳಾದ್ರೆ ಡೆಫಿನೆಟ್ಲಿ ಉಪ್ಪಿ ನೀರಿಂದ ಬಾಯಿ ಮುಕ್ಕಳಿಸ್ತಾರೆ, ಇದರಿಂದನೂ ಕೂಡ ಕಟ್ಟಿದ ಗಂಟ್ಲಿಗೆ ತುಂಬಾ ರಿಲೀಫ್ ಅನ್ನು ಸಿಗುತ್ತೆ. ಮತ್ತೆ ಕೆಲವೊಂದು ಗಾರ್ಗ್ಲಿಂಗ್ ಸೊಲ್ಯೂಷನ್ ಕೂಡ ಮೆಡಿಕಲ್ ಶಾಪ್ಸ್ ಅಲ್ಲಿ ಅವೈಲೇಬಲ್ ಇದೆ, ಅದರಿಂದನೂ ಕೂಡ ನೀವು ಬಾಯಿ ಮುಕ್ಕಳಿಸೋದನ್ನ ಮಾಡಬಹುದು. ಮಕ್ಕಳದ್ದು ಈ ಒಂದು ಚಿನ್ ಅಥವಾ ನೆಕ್ ಕಿರ್ತಿ ಕಂಪ್ಲೀಟ್ ಆಗಿ ಟಚ್ ಆಗ್ಬಿಡುತ್ತೆ, ಅವಾಗ ಮಕ್ಕಳು ಉಸಿರಾಡ್ಲಿಕ್ಕೆ ಇನ್ನಷ್ಟು ಜಾಸ್ತಿ ಪ್ರಾಬ್ಲಮ್ ಆಗುತ್ತೆ. ಸೊ ಹಾಗಾಗಿ ದಯವಿಟ್ಟು ಮಕ್ಕಳನ್ನು ಒಂದು ಹೆಡ್ ಐ ಪೊಸಿಷನ್ ಅಲ್ಲಿ ಅಥವಾ ಎಲಿವೇಟೆಡ್ ಪೊಸಿಷನ್ ಅಲ್ಲಿ ಇಡೋದು ಇಂಪಾರ್ಟೆಂಟ್. ಮತ್ತೆ ಈ ಚಿನ್ನಿಗೂ ಮತ್ತೆ ಈ ನೆಕ್ಕಿಗೂ ಚಿನ್ನಿಗೂ ಮತ್ತೆ ನೆಕ್ಕಿಗೂ ಡಿಫ್ರೆನ್ಸ್ ಮೇಂಟೈನ್ ಮಾಡೋದು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಹಾಗಾಗಿ ಸ್ಲೀಪಿಂಗ್ ಪಿಲ್ಲೋಸ್ ಯೂಸ್ ಮಾಡಬಹುದು ಅಥವಾ ಸ್ವಲ್ಪ ಒಂದು 45 ಡಿಗ್ರಿ ಎಲಿವೇಷನ್ ಅಲ್ಲಿ ಮಕ್ಕಳನ್ನ ಮಲಗಿಸೋದು ಬಹಳ ಇಂಪಾರ್ಟೆಂಟ್ ಇರುತ್ತೆ. ಇದರ ಜೊತೆಗೆ ಹ್ಯಾಂಡ್ ಹೈಜೀನ್ ತುಂಬಾ ಇಂಪಾರ್ಟೆಂಟ್. ಎಸ್ಪೆಷಲಿ ಬೇರೆ ದೊಡ್ಡ ಮಕ್ಕಳಿಗೆ ಕೆಮ್ಮು ನೆಗಡಿ ಆಗಿತ್ತು ಅಂತ ಹೇಳಿ ಅವ್ರ ಸಣ್ಣ ಮಕ್ಕಳ ಹತ್ರ ಬರೋದಕ್ಕಿಂತ ಮುಂಚೆ ಹ್ಯಾಂಡ್ ಸ್ಯಾನಿಟೈಸರ್ ಯೂಸ್ ಮಾಡುವಂತದ್ದಾಗಿರ್ಬೋದು ಅಥವಾ ಹ್ಯಾಂಡ್ ವಾಶ್ ಮಾಡುವಂತದ್ದು, ಬೇರೆ ಯಾರಾದ್ರೂ ಹೊರಗಿಂದ ಬಂದ್ರೆ ಹ್ಯಾಂಡ್ ವಾಶ್ ಹ್ಯಾಂಡ್ ಸ್ಯಾನಿಟೈಸರ್ ಯೂಸ್ ಮಾಡೋದು ಬಹಳ ಇಂಪಾರ್ಟೆಂಟ್. ಅದ್ರ ಜೊತೆಗೆ ಸಪರೇಟ್ ಟವೆಲ್ಸ್ ಇಟ್ಕೊಳ್ಳೋದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಮತ್ತೆ ಪೋಟ್ಲಿ ಅಥವಾ ಈ ಒಂದು ಕಾವ್ ಕೊಡುವಂತದ್ದು, ಯೂಶಲಿ ಅಜ್ವೈನ್ ಪೋಟ್ಲಿ ಅಥವಾ ಒಂದು ಅಜ್ವೈನ್ ಮತ್ತೆ ಬೆಳ್ಳುಳ್ಳಿ ಪೋಟ್ಲಿ ಅಂತ ಕರೀತಾರೆ. ಅಂದ್ರೆ ಯೂಶಲಿ ಅಜ್ವೈನ್ ಮತ್ತೆ ಬೆಳ್ಳುಳ್ಳಿಯನ್ನ ಉರಿದು ಅದನ್ನ ಒಂದು ಮಸ್ಲಿನ್ ಕ್ಲಾತ್ ಅಲ್ಲಿ ಹಾಕಿ ಯೂಶಲಿ ಎದೆ ಮೇಲೆ ಈ ತರ ಕಂಪ್ರೆಷನ್ಸ್ ಅನ್ನು ಕೊಡ್ತಾರೆ. ಸೊ ಆತರನೂ ನೀವು ಮನೆಯಲ್ಲಿ ಕಾವು ಕೊಡೋದು ಅಥವಾ ಮಕ್ಕಳ ಒಂದು ರೂಮ್ ಅಲ್ಲಿ ಅಜ್ವೈನ್ ಪೋಟ್ಲಿ ಕೂಡ ಇರೋದ್ರಿಂದನೂ ಕೂಡ ಎಷ್ಟೊಂದು ಜನ ಪೇರೆಂಟ್ಸ್ ಹೇಳಿರುವಂತೆ ಬೆನಿಫಿಟ್ಸ್ ಅನ್ನೋದು ಸಿಕ್ಕಿದೆ. ನೀವು ಅದನ್ನು ಕೂಡ ಟ್ರೈ ಮಾಡಬಹುದು. ಎಸ್ಪೆಷಲಿ ಇದನ್ನು ದಯವಿಟ್ಟು 2 ವರ್ಷದ ಮೇಲ್ಪಟ್ಟ ಮಕ್ಕಳಿಗೆ ಟ್ರೈ ಮಾಡಿ. ಸಣ್ಣ ಮಕ್ಕಳಿಗೆ ಕೆಲವೊಂದ್ಸರಿ ಅಲರ್ಜಿ ಆಗುವಂತಹ ಚಾನ್ಸಸ್ ಕೂಡ ಇರುತ್ತೆ. ಮತ್ತೆ ಇದಾದ್ಮೇಲೆ ಕೆಲವೊಂದ್ಸರಿ ತುಂಬಾ ಒಣ ಕೆಮ್ಮಿದ್ದಾಗ ಯೂಶಲಿ ಗಾಳಿಯಲ್ಲಿ ತೇವಾಂಶ ಕಡಿಮೆ ಆದಾಗ್ಲೂ ಕೂಡ ಕೆಮ್ಮು ಎಸ್ಪೆಷಲಿ ಒಣ ಕೆಮ್ಮು ಜಾಸ್ತಿ ಆಗುವುದು. ಎಸ್ಪೆಷಲಿ ಮಕ್ಕಳು ರಾತ್ರಿ ನಿದ್ದೆ ಮಾಡ್ತಿದ್ದಾಗ ಸಡನ್
ಮಲಗಿದಾಗ ಒಂದೇ ಸರಿ ಎದ್ದು ಕೆಮ್ಮೋದು, ಈ ರೀತಿಯಾದಂತಹ ಪ್ರಾಬ್ಲಮ್ ಕೂಡ ಉಂಟಾಗುತ್ತೆ. ವಾತಾವರಣದಲ್ಲಿ ತೇವಾಂಶ ಎಷ್ಟಿರುತ್ತೆ ಅಂತ ಚೆಕ್ ಮಾಡಲಿಕ್ಕೆ ಕೆಲವೊಂದು ಕ್ಲಾಕ್ಸ್ ಕೂಡ ಅವೈಲೇಬಲ್ ಇದೆ, ಅದರ ಸಹಾಯದಿಂದ ನೀವು ಚೆಕ್ ಮಾಡಬಹುದು. ತುಂಬಾ ಹ್ಯುಮಿಡಿಫೈಯರ್ ಎಸ್ಪೆಷಲಿ ನೀವು ವಾಸ ಮಾಡುತ್ತಿರುವಂತಹ ಏರಿಯಾದಲ್ಲಿ ಹ್ಯುಮಿಡಿಫಿಕೇಶನ್ ತೇವಾಂಶ ತುಂಬಾ ಕಡಿಮೆ ಇತ್ತಂದ್ರೆ ಹ್ಯುಮಿಡಿಫೈಯರ್ ಕೂಡ ಯೂಸ್ ಮಾಡುವಂತದ್ದು ಮಕ್ಕಳಿಗೆ ಒಂದು ಕೆಮ್ಮು ಎಸ್ಪೆಷಲಿ ಒಣ ಕೆಮ್ಮಿಂದ ರಿಲೀಫ್ ಕೂಡ ಕೊಡುತ್ತೆ. ಸೊ ಇದೆಲ್ಲ ಕೂಡ ನೀವು ಈಸಿಯಾಗಿ ಮನೆಯಲ್ಲಿ ಒಂದು ಉಪಕರಣಗಳನ್ನ ಯೂಸ್ ಮಾಡಿಕೊಂಡು ಮನೆಯಲ್ಲಿ ಮಕ್ಕಳಿಗೆ ಹೇಗೆ ರಿಲೀಫ್ ಕೆಮ್ಮು ಮತ್ತೆ ನೆಗಡಿಯಿಂದ ಹೇಗೆ ರಿಲೀಫ್ ಕೊಡೋದು ಅನ್ನೋದ್ರ ಬಗ್ಗೆ. ಸೊ ಇವೆಲ್ಲ ಮೆಷರ್ಸ್ ಅನ್ನು ನೀವು ಯೂಸ್ ಮಾಡಿಕೊಂಡ್ರೆ ಅದ್ರ ಜೊತೆಗೆ ಮಕ್ಕಳ ಡಾಕ್ಟರ್ ಕೊಟ್ಟಿರುವಂತಹ ಕೆಮ್ಮು ನೆಗಡಿ ಸಿರಪ್ಸ್ ಅನ್ನು ನೀವು ಹಾಕಿದ್ರೆ ಡೆಫಿನೆಟ್ಲಿ ಮಕ್ಕಳಿಗೆ ತುಂಬಾ ರಿಲೀಫ್ ಸಿಗುತ್ತೆ, ಮಕ್ಕಳು ತುಂಬಾ ಆರಾಮಾಗಿರ್ತಾರೆ. ನೆಕ್ಸ್ಟ್ ನಾವು ಕೆಲವೊಂದು ಆಹಾರ ಪದಾರ್ಥಗಳ ಬಗ್ಗೆ ಮಾತಾಡೋಣ. ಆಹಾರ ಪದಾರ್ಥಗಳು ಅಂತ ಹೇಳಿದ್ರೆ ಯೂಶಲಿ ಅದರಲ್ಲಿ ಫಸ್ಟ್ ಬರುವಂತದ್ದು ಹನಿ ಜೇನುತುಪ್ಪ. ಯೂಶಲಿ ಇದು ಬರೀ ಆಯುರ್ವೇದಿಕ್ ಅಲ್ಲಿ ಮಾತ್ರ ಅಲ್ಲ, ಇತ್ತೀಚೆಗೆ ಅಲೋಪತಿಕ್ ಪುಸ್ತಕಗಳಲ್ಲಿ ಕೂಡ ಇದ್ರ ಬಗ್ಗೆ ಮೆನ್ಷನ್ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಜೇನುತುಪ್ಪವನ್ನ ಕೊಡಬಹುದು, ಬರೀ ಜೇನುತುಪ್ಪ ಒಂದ್ ಚಮಚ ಹಾಗೇನು ಕೂಡ ಕೊಡಬಹುದು. ಇದರಲ್ಲಿ ಒಂದು ತುಂಬಾ ಒಳ್ಳೆ ಇದರಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚು ಮಾಡುವಂತ ಅಂಶನೂ ಕೂಡ ಇದೆ. ಅಥವಾ ಎಷ್ಟೊಂದ್ ಸರಿ ಇದನ್ನು ಶುಂಠಿ ರಸದ ಜೊತೆಗೂ ಕೂಡ ಕೊಡ್ತಾರೆ, ಜಿಂಜರ್ ಹನಿ ಅಂತ ಕೊಡ್ತಾರೆ. ಸೊ ಆ ರೀತಿ ಕೂಡ ನೀವು ಮಕ್ಕಳಿಗೆ ಇದನ್ನ ಅವರ ಡಯಟ್ ಅಲ್ಲಿ ಇನ್ಕ್ಲೂಡ್ ಮಾಡಬಹುದು. ಮತ್ತು ಎರಡನೆಯದಾಗಿ ಮಕ್ಕಳಿಗೆ ಅರಿಶಿಣದ ಹಾಲು, ಟರ್ಮರಿಕ್ ಮಿಲ್ಕ್ ಅಂತ ಕರೀತಾರೆ. ಒಂದು ಈ ಅರಿಶಿಣದಲ್ಲಿ ತುಂಬಾ ಹೆಚ್ಚಿನ ರೋಗ ನಿರೋಧಕ ಶಕ್ತಿ ಹೆಚ್ಚು ಮಾಡುವಂತಹ ಗುಣನೂ ಕೂಡ ಇದೆ. ಸೊ ಹಾಗಾಗಿ ನೀವು ಮಕ್ಕಳಿಗೆ ಅರಿಶಿಣದ, ಮಕ್ಕಳು ಚೆನ್ನಾಗಿ ಹಾಲು ಕುಡಿತಾರೆ, ಇಷ್ಟಪಟ್ಟು ಹಾಲು ಕುಡಿತಾರೆ ಅಂತ ಹೇಳಿದ್ರೆ ಒಂದು ಸ್ವಲ್ಪ ಅರಿಶಿಣ ಹಾಕಿ ಕುದಿಸಿ ಕೊಡೋದ್ರಿಂದನೂ ಕೂಡ ಇದು ಬೆನಿಫಿಟ್ ಮಾಡುತ್ತೆ. ಮತ್ತೆ ಕೆಲವೊಂದು ಮಕ್ಕಳು ಹಾಲಿಗೆ ಅವಶ್ಯನ ಇದ್ದಾಗ ಈ ಒಂದು ಶುಂಠಿ ಹಾಕಿ ಶುಂಠಿ ಕಷಾಯಗಳನ್ನು ಮಾಡ್ಕೊಳ್ಬಹುದು. ಮತ್ತೆ ತುಳಸಿ ರಸ, ತುಳಸಿ ಎಲೆಗಳಿಂದನೂ ಕೂಡ ಈ ಕೆಮ್ಮಿಗೆ ಕೆಲವೊಂದ್ಸರಿ ರಿಲೀಫ್ ಅನ್ನೋಂಥದ್ದು ಸಿಗುತ್ತೆ. ಏನ್ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ, ಈ ಕೆಮ್ಮು ನೆಗಡಿ ಅನ್ನುವಂಥದ್ದು ವೈರಲ್ ಇನ್ಫೆಕ್ಷನ್ ಇಂದ ಬಂದಿರುತ್ತೆ. ನಿಮಗೆಲ್ಲರೂ ಗೊತ್ತಿರುವಂತಹ ಎಷ್ಟೊಂದ್ಸರಿ ಕರೋನಾ ಇದೆಲ್ಲಾನು ಕೂಡ ವೈರಲ್ ಇನ್ಫೆಕ್ಷನ್ ಆಗಿದೆ. ಆಲ್ಮೋಸ್ಟ್ ಈ ವೈರಲ್ ಇನ್ಫೆಕ್ಷನ್ ಅನ್ನೋಂಥದ್ದು 7-10 ದಿನ ಡೆಫಿನೆಟ್ಲಿ ಇದ್ದೇ ಇರುತ್ತೆ. ಸೊ ಹಾಗಾಗಿ ಒಂದೇ ದಿನಕ್ಕೆ ವಾಸಿ ಆಗ್ಲಿ, ಎರಡೇ ದಿನಕ್ಕೆ ವಾಸಿ ಆಗ್ಲಿ ಅಂತ ದಯವಿಟ್ಟು ಎಕ್ಸ್ಪೆಕ್ಟ್ ಮಾಡಬೇಡಿ. ಮತ್ತೆ ಮಕ್ಕಳು ಚೆನ್ನಾಗಿ ಊಟ ಮಾಡ್ತಾ ಇದ್ದಾರೆ, ಮಲ್ಕೋತಾ ಇದ್ದಾರೆ, ಸ್ಕೂಲಿಗೆ ಹೋಗಿ ಬರ್ತಿದ್ದಾರೆ ಅಂತ ಹೇಳಿದ್ರೆ ನಿದ್ದೆ ಡಿಸ್ಟರ್ಬ್ ಆಗ್ತಿಲ್ಲ ಅಂದ್ರೆ ದಯವಿಟ್ಟು ವರಿ ಮಾಡಬೇಡಿ. ಅನ್ನೆಸರಿ ನಾವು ಡಾಕ್ಟರ್ಸ್ ಅನ್ನ ವಿಸಿಟ್ ಮಾಡೋದ್ರಿಂದನೂ ಕೂಡ ಅನ್ನೆಸರಿ ಆಂಟಿಬಯೋಟಿಕ್ಸ್ ಕೂಡ ಯೂಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಸೊ ದಯವಿಟ್ಟು ಮಕ್ಕಳೆಲ್ಲ ಆರಾಮಾಗಿತ್ತಂದ್ರೆ ಕೆಮ್ಮು ನೆಗಡಿ ಬಗ್ಗೆ ಜಾಸ್ತಿ ತಲೆ ಕೆಡಿಸಿಕೊಳ್ಳುವಂತ ಅವಶ್ಯಕತೆ ಇರೋದಿಲ್ಲ. ಮಿನ್ಸಿ ಹೆಚ್ಚಿರುವಂತಹ ಆಹಾರ ಪದಾರ್ಥಗಳನ್ನು ದಯವಿಟ್ಟು ಮಕ್ಕಳಲ್ಲಿ ಈ ಸೀಸನ್ ಅಲ್ಲಿ ಇನ್ಕ್ಲೂಡ್ ಮಾಡಿ. ಎಸ್ಪೆಷಲಿ ಪೇರ್ಲೆನ್ನು ಗುವಾ ಅಂತ ಏನ್ ಕರಿತೀವಿ ಅದು ಕೂಡ ಅವೈಲೇಬಲ್ ಇದೆ. ಎಷ್ಟೊಂದು ನಿಂಬೆ ಹಣ್ಣನ್ನು ಇನ್ಕ್ಲೂಡ್ ಮಾಡಬಹುದು, ಆಮ್ಲ ಇನ್ಕ್ಲೂಡ್ ಮಾಡಬಹುದು, ಪೈನಾಪಲ್ ಕೂಡ ಎಷ್ಟೊಂದ್ ಸರಿ ಎಷ್ಟೊಂದ್ ಕಡೆ ಸಿಗ್ತಾ ಇದೆ. ಸೊ ಅದನ್ನು ಕೂಡ ನೀವು ಇನ್ಕ್ಲೂಡ್ ಮಾಡಬಹುದು. ಈ ರೀತಿ ವೈಟಮಿನ್ ಸಿ ಹೆಚ್ಚಾಗಿರುವಂತ ಹಣ್ಣಿನಿಂದನೂ ಕೂಡ ಮಕ್ಕಳ ರೋಗ ನಿರೋಧಕ ಶಕ್ತಿ ಅನ್ನೋಂಥದ್ದು ಹೆಚ್ಚಾಗುತ್ತೆ. ಇದರ ಜೊತೆಗೆ ದಯವಿಟ್ಟು ಮಕ್ಕಳಿಗೆ ಎಣ್ಣೆಯಲ್ಲಿ ಕರೆದಿರುವಂತಹ ಪದಾರ್ಥಗಳನ್ನು ದಯವಿಟ್ಟು ಕೊಡಬೇಡಿ. ಇದರಿಂದ ಕೆಮ್ಮು ಡೆಫಿನೆಟ್ಲಿ ಜಾಸ್ತಿ ಆಗುತ್ತೆ ಹೊರತು ಕಡಿಮೆ ಅಂತೂ ಆಗೋದಿಲ್ಲ. ಸೊ ಮತ್ತೆ ಕೆಲವೊಂದು ಸೂಪ್ಸ್ ಗಳನ್ನು ಕೂಡ ನೀವು ಮನೆಯಲ್ಲಿ ಮಾಡಬಹುದು. ಟೊಮ್ಯಾಟೊ ಸೂಪ್ ಆಗಿರ್ಬೋದು ಇದು, ಅಥವಾ ಸ್ವೀಟ್ ಕಾರ್ನ್ ಸೂಪ್ ಆಗಿರೋದು, ಈ ರೀತಿ ಕೆಲವೊಂದು ಸೂಪ್ ಗಳನ್ನು ಕೂಡ ನೀವು ಮನೆಯಲ್ಲಿ ಮಕ್ಕಳಿಗೆ ಕೊಡೋದ್ರಿಂದನೂ ಕೂಡ ಗಂಟ್ಲಿಗೆ ಸ್ವಲ್ಪ ರಿಲೀಫ್ ಅನ್ನೋಂಥದ್ದು ಸಿಗುತ್ತೆ. ಸೊ ಹೋಪ್ ಈ ವಿಡಿಯೋ ನಿಮಗೆ ಹೆಲ್ಪ್ ಆಯ್ತು ಅಂತ ಅನ್ಕೋತೀನಿ. ನೀವು ಮನೆಯಲ್ಲಿ ಯೂಶಲಿ ಯಾವ್ದಾದ್ರೂ ಹೋಮ್ ರೆಮಿಡೀಸ್ ಮಾಡ್ತಾ ಇದ್ದೀರಾ, ಅದರಿಂದ ನಿಮ್ಮ ಮಕ್ಕಳಿಗೆ ಈಸಿಯಾಗಿ ರಿಲೀಫ್ ಸಿಗ್ತಿದೆ ಅಂದ್ರೆ ಡೆಫಿನೆಟ್ಲಿ ಕಮೆಂಟಿನ ಮೂಲಕ ರೆಸಿಪಿಯನ್ನು ದಯವಿಟ್ಟು ಶೇರ್ ಮಾಡಿ, ಬೇರೆಯವರಿಗೂ ಕೂಡ ಹೆಲ್ಪ್ ಆಗುತ್ತೆ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹ್ಯಾಪಿ ಪೇರೆಂಟಿಂಗ್.